ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ತಾರಾ ವರ್ಕಾಡಿ. ಕರ್ನಾಟಕದ ಅನೇಕ ಸುದ್ದಿಗಳನ್ನ ಕೊಡ್ತಾ ಹೋಗ್ತೇನೆ. ಅದರಲ್ಲಿ ಇದೀಗ ಮೊದಲನೇ ಸುದ್ದಿ, ಮಾಜಿ ಶಾಸಕ ಹಾಗೂ ಜೆಡಿಎಸ್ ಮುಖಂಡನ ಹೇಳಿಕೆಯೊಂದು ಸದ್ಯ ವೈರಲ್ ಆಗ್ತಾ ಇದೆ. ಮಾಜಿ ಸಿಎಂ ಮಗ ಒಬ್ರು ಬಿಜೆಪಿ ಸೇರಲು ಹಪಿಸಿದ್ರು ಅನ್ನುವಂತ ಮಾತು ಇದೀಗ ಸುದ್ದಿಯಾಗಿದೆ. ಜೆಡಿಎಸ್ ಮುಖಂಡ ದೊಡ್ಡಪ್ಪ ಗೌಡ ಪಾಟೀಲ್ ಇದೀಗ ಮಾಜಿ ಮುಖ್ಯಮಂತ್ರಿಗಳ ಮಗನ ಕುರಿತು ಹೇಳಿಕೆ ನೀಡಿ ರಾಜಕೀಯದಲ್ಲಿ ಸ್ಫೋಟಕ ಮಾಹಿತಿ ನೀಡಿದ್ದಾರೆ. ಮಾಜಿ ಸಿಎಂ ಧರಂ ಸಿಂಗ್ ಪುತ್ರ ಶಾಸಕ ಕೆಕೆಆರ್ಡಿಬಿ ಅಧ್ಯಕ್ಷ ಡಾಕ್ಟರ್ ಅಜಯ್ ಸಿಂಗ್ ಬಿಜೆಪಿ ಸೇರಲು ಮುಂದಾಗಿದ್ರು ಎಂದು ಮಾಜಿ ಶಾಸಕ ಹಾಗೂ ಜೆಡಿಎಸ್ ಮುಖಂಡ ದೊಡ್ಡಪ್ಪ ಗೌಡ ಪಾಟೀಲ್ ನರಬೋಳ ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಕಲಬುರಗಿಯಲ್ಲಿ ಮಾತನಾಡಿದ ದೊಡ್ಡಪ್ಪ ಗೌಡರು 2018ರಲ್ಲಿ ಶಾಸಕ ಡಾಕ್ಟರ್ ಅಜಯ್ ಸಿಂಗ್ ಬಿಜೆಪಿ ಕದ ತಟ್ಟಿದ್ರು. ಈ ಬಗ್ಗೆ ಬಿಜೆಪಿ ವರಿಷ್ಠರ ಜೊತೆಯಲ್ಲಿಯೂ ಅಜಯ್ ಸಿಂಗ್ ಕೆಲವು ಷರತ್ತುಗಳನ್ನು ಇರಿಸಿ ಮಾತುಕತೆ ನಡೆಸಿದ್ರು ಎಂದು ಹೇಳಿದ್ದಾರೆ. ಅಂದಿನ ರಾಜ್ಯ ಬಿಜೆಪಿ ಉಸ್ತುವಾರಿ ಮುರಳೀಧರ್ ರಾವ್ ಮತ್ತು ಯಡಿಯೂರಪ್ಪ ನನ್ನ ಜೊತೆ ಈ ಬಗ್ಗೆ ಮಾತನಾಡಿದ್ರು. ಡಾಕ್ಟರ್ ಅಜಯ್ ಸಿಂಗ್ ಅವರನ್ನ ಬಿಜೆಪಿಗೆ ಸೇರಿಸಿಕೊಳ್ಬೇಕಾ ಅಥವಾ ಬೇಡ ಎಂಬುದರ ಬಗ್ಗೆ ಯಡಿಯೂರಪ್ಪನವರು ನನ್ನ ಜೊತೆ ಚರ್ಚಿಸಿದ್ರು. ನಾನು ಅಂದು ಕಲಬುರಗಿ ಜಿಲ್ಲಾ ಗ್ರಾಮಾಂತರ ಬಿಜೆಪಿ ಅಧ್ಯಕ್ಷನಾಗಿದ್ದೆ ಎಂದು ದೊಡ್ಡಪ್ಪ ಗೌಡರು ಹೇಳಿದ್ರು. ಬಿಜೆಪಿ ಪಕ್ಷಕ್ಕೆ ಅಜಯ್ ಸಿಂಗ್ ಸೇರ್ಪಡೆಯಿಂದ ಒಳ್ಳೆಯದಾದ್ರೆ ಸೇರಿಸಿಕೊಳ್ಳೋಣ ಎಂದಿದ್ದೆ. ಕಾಂಗ್ರೆಸ್ ಮುಂದೆ ಇಟ್ಟಿದ್ದ ಬೇಡಿಕೆಗಳನ್ನ ಡಾಕ್ಟರ್ ಅಜಯ್ ಸಿಂಗ್ ಬಿಜೆಪಿ ಮುಂದಿಟ್ಟಿದ್ದರು ಎಂಬ ವಿಷಯವನ್ನ ತಿಳಿಸಿದ್ರು. ಇದೀಗ ಮುಂದಿನ ಸುದ್ದಿ, ಕಾವೇರಿ ಗಲಾಟೆ ಇದೀಗ ರಾಜ್ಯದಲ್ಲಿ ಕಾವೇರ್ತಾ ಇದೆ. ರಾಜಕಾರಣಿಗಳ ಜೊತೆ ಸ್ಯಾಂಡಲ್ವುಡ್ ನಾಯಕ ನಟರ ಮೇಲೂ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಮಂಡ್ಯದಲ್ಲಿ ಸ್ಯಾಂಡಲ್ವುಡ್ ನಟರ ವಿರುದ್ಧ ರೈತರ ಆಕ್ರೋಶ ಭುಗಿಲೆತ್ತಿದೆ. ಕಾವೇರಿ ಹೋರಾಟಕ್ಕೆ ಬೆಂಬಲ ನೀಡದ ಹಿನ್ನೆಲೆ ಚಿತ್ರನಟರ ವಿರುದ್ಧ ಸೋಷಿಯಲ್ ಮೀಡಿಯಾದಲ್ಲಿ ಧಿಕ್ಕಾರದ ಪೋಸ್ಟ್ಗಳನ್ನು ಹಾಕಿ ಮಂಡ್ಯ ರೈತರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಕಾವೇರಿ ಬಗ್ಗೆ ಧ್ವನಿ ಎತ್ತದ ಕನ್ನಡ ಚಲನಚಿತ್ರ ನಟರಿಗೆ ಧಿಕ್ಕಾರ ಧಿಕ್ಕಾರ ಎಂದು ಫೇಸ್ಬುಕ್, ವಾಟ್ಸಪ್ ಸೇರಿದಂತೆ ವಿವಿಧ ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಹರಿದಾಡುತ್ತಿವೆ. ಪ್ರಮುಖ ನಟರ ಫೋಟೋ ಹಾಕಿ ನಟರ ಬಾಯಿಗೆ ಪಟ್ಟಿ ಅಂಟಿಸಿ ಅಸಮಾಧಾನ ಹೊರಹಾಕಲಾಗುತ್ತಿದೆ. ಡಾಕ್ಟರ್ ರಾಜ್ಕುಮಾರ್, ಅಂಬರೀಷ್, ವಿಷ್ಣುವರ್ಧನ್ ಅವರಿಗೆ ಕನ್ನಡ ನಾಡಿನ ರೈತರಿಗೆ ಅನ್ಯಾಯ ಆದಾಗ ಮುನ್ನುಗ್ಗಿ ಬರುವ ಶಕ್ತಿ ಇತ್ತು ಎಂಬುದಾಗಿ ದಿವಂಗತ ನಟರನ್ನ ಸ್ಮರಿಸಲಾಗಿದೆ. ಆದರೆ ಇಂದು ಯಾವ ನಟರು ಕಾವೇರಿ ಬಗ್ಗೆ ಧ್ವನಿ ಎತ್ತದೇ ಇರೋದು ಬಹಳ ನೋವಿನ ಸಂಗತಿ. ನಮ್ಮಿಂದ ನಟರೇ ಹೊರತು ನಟರಿಂದ ನಾವಲ್ಲ ಅನ್ನೋ ಸತ್ಯ ಅರಿಯಬೇಕು. ಇಂತಹ ನಿರ್ಲಕ್ಷ್ಯ ನಟರನ್ನ ನಂಬದೆ ಎಲ್ಲ ಕನ್ನಡಿಗರು ರೈತರ ಪರ ನಿಲ್ಬೇಕು. ರೈತ ಉಳಿದರೆ ನಾವಿಲ್ಲ, ರೈತನಿಲ್ಲದ ಜಗವಿಲ್ಲ. ನಮ್ಮ ನಿರಂತರ ಹೋರಾಟ ಕಾವೇರಿಗಾಗಿ ಎಂದು ಪೋಸ್ಟ್ಗಳನ್ನ ಹಾಕಲಾಗಿದೆ. ಇನ್ನು ಈ ಬಗ್ಗೆ ರೈತರು ಪ್ರತಿಭಟನೆ ನಡೆಸಿ ಆಕ್ರೋಶ ಹೊರಹಾಕ್ತಿದ್ದಾರೆ. ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಇಂತಹ ಆದೇಶ ಹೊರಡಿಸಿರುವುದು ಖಂಡನೀಯ. ರಾಜ್ಯದ ಜನರಿಗೆ ಬಗೆದಿರುವ ದ್ರೋಹ ಇದು. ವಸ್ತುಸ್ಥಿತಿ ಅರಿಯದೆ ಆದೇಶ ಮಾಡಿರುವುದು ಅನ್ಯಾಯ. ಪ್ರಾಧಿಕಾರ ಆದೇಶವನ್ನ ಹಿಂಪಡಿಬೇಕು. ರಾಜ್ಯ ಸರ್ಕಾರ ಯಾವುದೇ ಕಾರಣಕ್ಕೂ ನೀರು ಬಿಡಬಾರದು. ರೈತರನ್ನ ರಕ್ಷಣೆ ಮಾಡುವುದು ಸರ್ಕಾರದ ಜವಾಬ್ದಾರಿ. ಸರ್ಕಾರ ಏನು ಮಾಡುತ್ತಿದೆ? ಮೈಸೂರು ಭಾಗದಲ್ಲಿ ಹೆಚ್ಚು ಸ್ಥಾನಗಳನ್ನು ಕಾಂಗ್ರೆಸ್ ಗೆದ್ದಿದೆ. ಸಿನಿಮಾದವರಿಗೆ ಬೇಕಾಗಿರುವುದು ನೀರಲ್ಲ, ಸಿನಿಮಾ ಯಶಸ್ವಿಯಾಗಬೇಕು, ಹಣ ಬರಬೇಕು, ಅವರಿಗೆ ಅಷ್ಟೇ ಬೇಕಾಗಿರುವುದು. ಕಾವೇರಿ ನೀರು ಸಿಗದೇ ಇದ್ದರೂ ರೈತರು ಸಿನಿಮಾ ನೋಡಬೇಕು ಅಷ್ಟೇ. ರೈತರು ಮಾತ್ರ ಹೋರಾಟ ಮಾಡಬೇಕು. ಚುನಾವಣೆಯ ಸಂದರ್ಭದಲ್ಲಿ ಮಾತ್ರ ಬಂದು ಪ್ರಚಾರ ಮಾಡ್ತಾರೆ ಸಿನಿಮಾ ನಟರು, ಆದರೆ ರೈತರ ರಕ್ಷಣೆಗೆ ಮಾತ್ರ ನಿಲ್ಲುವುದಿಲ್ಲ ಎಂದು ಸಿನಿಮಾ ನಟರ ವಿರುದ್ಧ ರೈತರು ವಾಗ್ದಾಳಿಯನ್ನು ನಡೆಸಿದ್ದಾರೆ. ಚಿಕ್ಕೋಡಿಯಲ್ಲಿ ಆಕ್ರೋಶಗೊಂಡಂತಹ ರೈತರು ಜನಪ್ರತಿನಿಧಿಗಳು ಕಾಣೆಯಾಗಿದ್ದಾರೆ ಎಂದು ವಿಭಿನ್ನವಾಗಿ ಪ್ರತಿಭಟನೆಯನ್ನ ಮಾಡುತ್ತಿದ್ದಾರೆ. ಚಿಕ್ಕೋಡಿಯಲ್ಲಿ ರೈತರು ಆಕ್ರೋಶಗೊಂಡು ಜನಪ್ರತಿನಿಧಿಗಳು ಕಾಣೆಯಾಗಿದ್ದಾರೆ ಎಂದು ವಿಭಿನ್ನವಾದ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ರಾಜ್ಯದಲ್ಲಿ ಸಕಾಲಕ್ಕೆ ಮಳೆ ಬಾರದೆ ರೈತರು ಬೆಳೆದ ಬೆಳೆಗಳು ನಾಶವಾಗಿ ಹೋಗಿವೆ. ಜಿಲ್ಲೆಯಲ್ಲಿ ಬರಗಾಲ ಆವರಿಸಿದೆ. ಇದರಿಂದ ರೈತರು ತತ್ತರಿಸಿ ಹೋಗಿದ್ದಾರೆ. ಇಷ್ಟಿದ್ದರೂ ಚುನಾವಣಾ ಸಮಯದಲ್ಲಿ ಮನೆ ಬಾಗಿಲಿಗೆ ಬಂದು ಮತ ಕೇಳುವ ಜನಪ್ರತಿನಿಧಿಗಳು ಜನರು ಸಂಕಷ್ಟದಲ್ಲಿ ಇರುವಾಗ ಯಾರೂ ಸಹ ಬಂದು ಕೇಳುವುದಿಲ್ಲ. ಜನಪ್ರತಿನಿಧಿಗಳು ಕಾಣೆಯಾಗಿದ್ದಾರೆ ಎಂದು ಠಾಣೆಯಲ್ಲಿ ದೂರು ನೀಡಿ ಪ್ರತಿಭಟನೆಯ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಜಿಲ್ಲೆಯಲ್ಲಿ ಬರಗಾಲ ಆವರಿಸಿ ರೈತರು ಸಂಕಷ್ಟ ಎದುರಿಸುತ್ತಿದ್ದರು. ಜಿಲ್ಲೆಯ ಪ್ರತಿನಿಧಿಗಳು ಎಡಿಸಿಕೊಂಡಿರುವ ಚಿಕ್ಕೋಡಿ ಸಂಸದರಾದ ಅಣ್ಣಸಾಬ್ ಜೊಲ್ಲೆ, ವಿಧಾನ ಪರಿಷತ್ ಸದಸ್ಯರಾದ ಚನ್ನರಾಜ ಹೊಟ್ಟೆಹೊಳಿ, ಲಖನ್ ಜಾರಕಿಹೊಳಿ ಹಲವು ವರ್ಷಗಳಿಂದ ನಮಗೆ ಕಾಣಿಸುತ್ತಿಲ್ಲ. ರೈತರು ಬರಗಾಲದಿಂದ ತತ್ತರಿಸಿ ಹೋಗಿದ್ದಾರೆ. ಹಾಗಾಗಿ ನಮ್ಮ ಜಿಲ್ಲೆಯ ಸಂಸದರು ಬಹುಶಃ ಕಳೆದು ಹೋಗಿರಬಹುದು. ದಯವಿಟ್ಟು ಹುಡುಕಿಕೊಡುವಂತೆ ಅಥಣಿ ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲಿಸಿದ್ದಾರೆ. ಜನರಿಂದ ಆಯ್ಕೆಯಾದ ಜನಪ್ರತಿನಿಧಿಗಳು
ಹಲವು ವರ್ಷಗಳಿಂದ ಕಾಣೆಯಾಗಿದ್ದಾರೆ ಎಂದು ಠಾಣೆಯಲ್ಲಿ ದೂರು ನೀಡುವ ಮೂಲಕ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರೈತರು ಬರಗಾಲದಿಂದ ತತ್ತರಿಸಿದ್ದಾರೆ, ಅವರನ್ನ ಬೇಗ ಹುಡುಕಿಸಿಕೊಡಿ, ನಮ್ಮ ಕಷ್ಟಕ್ಕೆ ಅವರ ಅಗತ್ಯವಿದೆ ಎಂದು ಠಾಣೆಯಲ್ಲಿ ದೂರನ್ನ ದಾಖಲಿಸಿ ಶಾಸಕರು ಮತ್ತು ಸಂಸದರ ವಿರುದ್ಧ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಇದೀಗ ಮುಂದಿನ ಸುದ್ದಿ. ಸಾಮಾನ್ಯವಾಗಿ ಎಲ್ಲ ಕಡೆ ಮನೆ ಬೇಕು, ಊಟ ಬೇಕು, ಇಲ್ಲ ಈ ಊರಿನಲ್ಲಿ ಸಾರಾಯಿ ಅಂಗಡಿಯನ್ನ ನಿಷೇಧಿಸಬೇಕು ಅಂತ ಹೋರಾಟ ನಡೆಸ್ತಾರೆ. ಆದರೆ ಕೊಪ್ಪಳದಲ್ಲಿ ಮಾತ್ರ ವಿಭಿನ್ನವಾಗಿ ಪ್ರತಿಭಟನೆಯನ್ನ ನಡೆಸ್ತಿದ್ದಾರೆ ಮದ್ಯಪ್ರಿಯರು. ನಮಗೆ ಬಾರ್ ಮಾಡಿಕೊಡಿ ಅಂತ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ನಮ್ಮೂರಿಗೆ ಬಾರ್ ಓಪನ್ ಮಾಡಿಕೊಡಿ ಎಂದು ಕೆಲವರು ಹೋರಾಟ ಮಾಡಿದ ಘಟನೆ ಕೊಪ್ಪಳದಲ್ಲಿ ನಡೆದಿದೆ. ಕೊಪ್ಪಳ ಜಿಲ್ಲಾಡಳಿತ ಭವನದ ಮುಂದೆ ಕೆಲವರು ಬೇಕೇ ಬೇಕು, ಬಾರ್ ಬೇಕು, ಅನ್ಯಾಯ, ಧಿಕ್ಕಾರ, ಬಾರ್ ಓಪನ್ ಮಾಡಲು ವಿರೋಧಿಸುವವರಿಗೆ ಧಿಕ್ಕಾರ ಎಂದು ಘೋಷಣೆ ಹಾಕುತ್ತಾ ನಮ್ಮ ಗ್ರಾಮದಲ್ಲಿ ಎಣ್ಣೆ ಅಂಗಡಿ ಬೇಕೆಂದು ಹೋರಾಟ ಮಾಡಿದ್ದಾರೆ. ಮಂಗಳವಾರ ಕೊಪ್ಪಳ ಜಿಲ್ಲಾಡಳಿತದ ಭವನದ ಮುಂದೆ ಕುಕನೂರ ತಾಲೂಕಿನ ಕುದುರೆಮೋತಿ ಗ್ರಾಮಸ್ಥರಿಂದ ಪ್ರತಿಭಟನೆ ನಡೆಯಿತು. ಕುದುರೆಮೋತಿಗೆ ಕಾರಟಗಿಯಲ್ಲಿದ್ದ ಲಿಕ್ಕರ್ ಅಂಗಡಿ ಸ್ಥಳಾಂತರಿಸಿ ಆರಂಭಿಸಲು ಸರ್ಕಾರ ಪರವಾನಿಗೆ ನೀಡಿದೆ. ಆದರೆ ಇಲ್ಲಿ ಮದ್ಯದ ಅಂಗಡಿ ಬೇಡ ಎಂದು ಕೆಲವರು ವಿರೋಧಿಸಿ ನ್ಯಾಯಾಲಯದಲ್ಲಿ ಪ್ರಕರಣವನ್ನ ದಾಖಲಿಸಿದ್ರು. ನ್ಯಾಯಾಲಯವು ಇಲ್ಲಿ ಲಿಕ್ಕರ್ ಅಂಗಡಿ ಆರಂಭಿಸಬಹುದು ಎಂದು ಸೂಚನೆ ನೀಡಿದೆ. ಆದರೆ ಪರವಾನಿಗೆ ಪಡೆದಿದ್ರೂ ಆರಂಭ ಮಾಡುತ್ತಿಲ್ಲ ಎಂದು ಮದ್ಯಪ್ರಿಯರು ಹೋರಾಟ ಮಾಡಿದ್ದಾರೆ. ಗ್ರಾಮದಲ್ಲಿ ಅನಧಿಕೃತವಾಗಿ 30-40 ಕಡೆ ಮದ್ಯ ಮಾರಾಟ ಮಾಡಲಾಗ್ತಿದೆ. ನ್ಯಾಯಾಲಯ ಇಲ್ಲಿ ಬಾರ್ ಓಪನ್ ಮಾಡಲು ಆದೇಶಿಸಿದೆ. ಆದರೆ ಕೆಲವರ ವಿರೋಧದಿಂದಾಗಿ ಲಿಕ್ಕರ್ ಶಾಪ್ ಆರಂಭವಾಗುತ್ತಿಲ್ಲ. ಕುಡುಕರು ಬೇರೆ ಊರಿಗೆ ಹೋಗಿ ಬರಬೇಕಾಗಿದೆ. ಅನಧಿಕೃತ ಅಂಗಡಿಗಳಲ್ಲಿ ಅಧಿಕ ದರದಲ್ಲಿ ಮಾರಾಟವಾಗ್ತಿದೆ. ನಮಗೆ ಬಾರ್ ಅಂಗಡಿ ಬೇಕೆಂದು ಗ್ರಾಮಸ್ಥರು ಆಗ್ರಹಿಸಿ ಮನವಿಯನ್ನ ಸಲ್ಲಿಸಿದ್ದಾರೆ. ಇದೀಗ ಮುಂದಿನ ಸುದ್ದಿ. ಕೆಜಿಎಫ್ನ ಅಲ್ಲಿಕಲ್ಲಿಯಲ್ಲಿ ಸರ್ಕಾರಿ ಶಿಕ್ಷಕಿಯೋರ್ವರು ವಿದ್ಯಾರ್ಥಿನಿಯೊಬ್ಬರಿಗೆ ಥಳಿಸಿದಂತಹ ಘಟನೆ ನಡೆದಿದೆ. ವಿದ್ಯಾರ್ಥಿನಿಗೆ ಥಳಿಸಿದ ಕಾರಣ ಆಕೆಯ ಕೈ ಮುರಿದುಕೊಂಡಿದ್ದಾಳೆ. ಇದೀಗ ಆ ಶಿಕ್ಷಕಿಯನ್ನ ಅಮಾನತು ಮಾಡಿ ಆದೇಶ ಹೊರಡಿಸಲಾಗಿದೆ. ಕೆಜಿಎಫ್ ತಾಲೂಕಿನ ಅಲ್ಲಿಕಲ್ಲಿ ಗ್ರಾಮದ ಸರ್ಕಾರಿ ಹಿರಿಯ ಶಾಲೆಯಲ್ಲಿ ಗಣೇಶ ಮೂರ್ತಿಗೆ ಪೂಜೆ ಮಾಡಿದ ವಿದ್ಯಾರ್ಥಿನಿಗೆ ಥಳಿಸಿ ಕೈ ಮುರಿದಿದ್ದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇದೀಗ ಮುಖ್ಯ ಶಿಕ್ಷಕಿಯನ್ನ ಅಮಾನತು ಮಾಡಲಾಗಿದೆ. ಕೈ ಮುರಿಯುವಂತೆ ಥಳಿಸಿದ್ದ ಶಿಕ್ಷಕಿ ಹೇಮಲತಾರನ್ನು ಅಮಾನತು ಮಾಡಿ ಕೋಲಾರ ಡಿಡಿಪಿಐ ಕೃಷ್ಣಮೂರ್ತಿ ಈ ಆದೇಶವನ್ನ ಹೊರಡಿಸಿದ್ದಾರೆ. ಕೋಲಾರ ಜಿಲ್ಲೆಯ ಕೆಜಿಎಫ್ ತಾಲೂಕಿನ ಅಲ್ಲಿಕಲ್ಲಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕಿಯಾಗಿರುವ ಹೇಮಲತಾ ಅವರು ಕಳೆದ ವಾರ ವಿದ್ಯಾರ್ಥಿನಿ ಭವ್ಯಶ್ರೀ ಎಂಬ ವಿದ್ಯಾರ್ಥಿನಿಗೆ ಥಳಿಸಿ ಎಡಗೈ ಮುರಿದಿದ್ರು. ಈ ಸಂಬಂಧ ಪೋಷಕರು ಕೆಜಿಎಫ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಶಾಲಾ ಮುಖ್ಯ ಶಿಕ್ಷಕಿ ವಿರುದ್ಧ ದೂರನ್ನ ನೀಡಿದ್ರು. ಅಲ್ಲದೆ ಮುಖ್ಯ ಶಿಕ್ಷಕಿ ಹೇಮಲತಾರನ್ನ ಅಮಾನತು ಮಾಡುವಂತೆ ಪಟ್ಟು ಹಿಡಿದಿದ್ರು. ಅದರಂತೆ ಮುಖ್ಯ ಶಿಕ್ಷಕಿ ಹೇಮಲತಾ ಅವರನ್ನ ಶಿಕ್ಷಣಾಧಿಕಾರಿ ಮುನಿ ವೆಂಕಟರಾಮಾಚಾರಿ ನೀಡಿದ ವರದಿ ಆಧರಿಸಿ ಡಿಡಿಪಿಐ ಕೃಷ್ಣಮೂರ್ತಿ ಮುಖ್ಯ ಶಿಕ್ಷಕಿಯನ್ನ ಅಮಾನತು ಮಾಡಿ ಆದೇಶ ಹೊರಡಿಸಿದ್ದಾರೆ. ಇದೀಗ ಮುಂದಿನ ಸುದ್ದಿ. ರಾಜ್ಯದಲ್ಲಿ ಶಕ್ತಿ ಯೋಜನೆ ಸರಾಗವಾಗಿ ನಡೀತಿದೆ. ಆದರೆ ಕೊಡಗಿನಲ್ಲಿ ಮಾತ್ರ ಜನರು ಬಸ್ ಇಲ್ಲದೆ ಪರದಾಡುವಂತಾಗಿದೆ. ಕೊರೋನಾ ವೇಳೆ ಹಲವು ಮಾರ್ಗಗಳು ಸ್ಥಗಿತಗೊಂಡಿದ್ದು ಕೊರೋನಾ ನಂತರ ವ್ಯಾಪಾರ ವಹಿವಾಟು ಸೇರಿದಂತೆ ಎಲ್ಲವೂ ಗರಿಗೆದರಿವೆ. ಜನಸಾಮಾನ್ಯರ ಓಡಾಟವೂ ಹೆಚ್ಚಿದೆ. ಆದರೆ ಮಡಿಕೇರಿ ಘಟಕ ಬಸ್ ಸಂಚಾರ ಮಾರ್ಗ ಕಡಿತಗೊಳಿಸುವುದರೊಂದಿಗೆ ಹಲವು ಮಾರ್ಗಗಳನ್ನು ಬೇರೆ ಘಟಕಕ್ಕೆ ವರ್ಗಾಯಿಸಿದ್ದಾರೆ. ಇದರಿಂದ ಶಾಲಾ ಕಾಲೇಜು ಮಕ್ಕಳು ಉದ್ಯೋಗಿಗಳು ಬಸ್ ಪಾಸ್ ಮಾಡಿಸಿಕೊಂಡು ಖಾಸಗಿ ಬಸ್ನಲ್ಲಿ ತೆರಳುವಂತಾಗಿದೆ. ಸಮಸ್ಯೆ ಪರಿಹರಿಸಬೇಕಾದ ಜನಪ್ರತಿನಿಧಿಗಳು ಮೌನಕ್ಕೆ ಶರಣಾಗಿದ್ದಾರೆ ಎಂದು ಜನತೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಡಿಕೇರಿಯಿಂದ ಕುಶಾಲನಗರಕ್ಕೆ ನಿರಂತರವಾಗಿ ಬಸ್ ವ್ಯವಸ್ಥೆ ಇದ್ದರೂ ಸೋಮವಾರಪೇಟೆಗೆ ಸಮರ್ಪಕವಾಗಿಲ್ಲ. ಅದರಲ್ಲೂ ಸುಸ್ಥಿತಿಯಲ್ಲಿರದ ಬಸ್ಗಳನ್ನು ಕಳುಹಿಸಲಾಗ್ತಿದೆ ಎಂಬ ಆರೋಪವೂ ಇದೆ. ಕೆಲವು ಮಾರ್ಗಗಳನ್ನು ಒಪ್ಪಂದದ ಮೇರೆಗೆ ಎಂಬ ನೆಪವೊಡ್ಡಿ ರದ್ದುಗೊಳಿಸಿದ್ದಾರೆ. ಜಾತ್ರೆ ಪಕ್ಷಗಳ ಸಮಾವೇಶಕ್ಕೆಂದು ಬಸ್ ಕಳುಹಿಸುವುದರಿಂದ ಪ್ರಯಾಣಿಕರು ಪರದಾಡುವಂತಾಗಿದೆ. ಇದೀಗ ಮುಂದಿನ ಸುದ್ದಿ. ವಾಣಿಜ್ಯ ನಗರಿ ಹುಬ್ಬಳ್ಳಿಯ ಈದ್ಗಾ ಮೈದಾನದಲ್ಲಿ ಇಂದು ಕೂಡ ಗಣೇಶ ಚತುರ್ಥಿಯ ಸಂಭ್ರಮ ಕಲೆಗಟ್ಟಿದೆ. ಹೌದು, ಗಣೇಶ ಮೂರ್ತಿಯ ಎದುರಿಗೆ ಹೋಮ ಹವನಗಳನ್ನು ರಾಣಿ ಚಿನ್ನಮ್ಮ ಮೈದಾನದಲ್ಲಿ ಗಜಾನನ ಮಹಾಮಂಡಲದ ಅಧ್ಯಕ್ಷ ಸಂಜೀವ್ ಬಡಸ್ಕರ್ ದಂಪತಿಗಳು ಭಾಗಿಯಾಗುವ ಮೂಲಕ ಹೋಮ ಹವನ ನೆರವೇರಿಸಿದ್ರು. ಇನ್ನು ಲೋಕ ಕಲ್ಯಾಣಕ್ಕಾಗಿ ವಿಶೇಷ ಪ್ರಾರ್ಥನೆ ಸಲ್ಲಿಸುತ್ತಿದ್ದು ಗಣೇಶೋತ್ಸವದ ಹಿನ್ನೆಲೆ ವಿವಿಧ ಕಾರ್ಯಕ್ರಮಗಳ ಆಯೋಜನೆ ಮಾಡಲಾಗಿದೆ. ಅಲ್ಲದೆ ನಾಳೆ ಬೆಳಿಗ್ಗೆ ನಡೆಯಲಿರುವ ಈದ್ಗಾ ಗಣೇಶ ವಿಸರ್ಜನಾ ಕಾರ್ಯಕ್ರಮ ನಡೆಯಲಿದೆ. ಇದು ಈದ್ಗಾ ಮೈದಾನದಲ್ಲಿ ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಹಿನ್ನೆಲೆ ಗಜಮುಖನಿಗೆ ಹಿಂದೂ ಸಂಘಟನೆಗಳು ಮಹಾಮಂಗಳಾರತಿ ನೆರವೇರಿಸಿದ್ದು ಕಾಶಿ ವಿಶ್ವನಾಥ ದೇವಸ್ಥಾನದ ಮಾದರಿಯಲ್ಲಿ ಗಣೇಶನಿಗೆ ಗಂಗಾರತಿ ಮಾಡಲಾಯಿತು. ಅಯೋಧ್ಯೆಯಲ್ಲಿ ಸಲ್ಲಿಸುವ ಸರಯು ಮಾದರಿಯಲ್ಲಿಯೂ ಗಂಗಾರತಿ ಮಾಡಲಾಯಿತು.
ಮಂಗಳಾರತಿ ಕಾರ್ಯಕ್ರಮದಲ್ಲಿ ನೂರಾರು ಸಂಖ್ಯೆಯಲ್ಲಿ ಸಾರ್ವಜನಿಕರು ಸೇರಿದ್ದಾರೆ. ತಂಡೋಪತಂಡವಾಗಿ ಈದ್ಗಾ ಗಣೇಶ ದರ್ಶನಕ್ಕೆ ಹರಿದು ಬರುತ್ತಿರುವ ಜನ ಸರತಿ ಸಾಲಿನಲ್ಲಿ ನಿಂತು ಗಣೇಶನ ದರ್ಶನ ಪಡೆಯುತ್ತಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ಕರ್ನಾಟಕ ನ್ಯೂಸ್. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಕರ್ನಾಟಕ ಟಿವಿ. ಇದು ಕನ್ನಡಿಗರ ಧ್ವನಿ.